ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಬೆಳಗ್ಗೆ 9:30 ಪವರ್ ಸರ್ವೆ ಕಾರ್ಯ ಆರಂಭ ಆಗಿದೆ. ಇವತ್ತು ಪವರ್ ಟಿವಿ ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ 9:30 ಆರಂಭ ಆಗಿದೆ ಪವರ್ ಟಿವಿ ನಡೆಸ್ತಾ ಇರುವಂತಹ ಸರ್ವೆ. ಗೆಲ್ಲುವ ಪಕ್ಷ ಯಾವುದು ಹಾಸನದಲ್ಲಿ, ಹಾಗೆ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಿದ್ದಾರೆ. ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕೊಲೀಗ್ ಪ್ರಣುತ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ಪ್ರಣುತ್. ಎಸ್ ರಜನಿ, ನಾವು ಇವತ್ತು ಮಾತನಾಡ್ತಾ ಇರೋದು ಹಾಸನ ಲೋಕಸಭಾ ಕ್ಷೇತ್ರ. ಯಾವ ರೀತಿ ಮಂಡ್ಯ ಜಿದ್ದಿನಿಂದ ಕೂಡಿದೆಯೋ ಅದೇ ರೀತಿ ಹಾಸನ ಕೂಡ. ಆದರೆ ಹಾಸನದಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆಗೆ ಮೇ ಬಿ ಬಹುತೇಕ ತಲೆ ಕೆಡಿಸ್ಕೋಬೇಕು ಅಂತಿಲ್ಲ. ಯಾಕಂದರೆ ಸಿಟ್ಟಿಂಗ್ ಎಂ ಪಿ ಇದ್ದಾರೆ, ಜೆ ಡಿ ಎಸ್ನ ಏಕೈಕ ಲೋಕಸಭಾ ಸದಸ್ಯರು ಪ್ರಜ್ವಲ್ ರೇವಣ್ಣ. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನು ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. ಎಸ್ಎಂಎಸ್ ಮೂಲಕ ನೋಂದಣಿಗಾಗಿ 8300 8300ಗೆ ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಆಗಿರೋದ್ರಿಂದ ಈ ಬಾರಿ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಆಲ್ಮೋಸ್ಟ್ ಬಹುತೇಕ ತಯಾರಿಗಳು ಆಗಿದೆ. ಅವರಿಗೆ ಈ ಬಾರಿ ಟಿಕೆಟು ಮೈತ್ರಿಯಿಂದಲೇ ಅಂತ ಹೇಳಲಾಗ್ತಿದೆ. ಆದರೆ ಬಿಜೆಪಿಯಿಂದ ಪ್ರೀತಮ್ ಗೌಡ ಸಿಡಿದೆದ್ದಿರೋದು, ಪ್ರೀತಮ್ ಗೌಡ ಅವರ ಮಾತಿನ ರೀತಿ, ಹೈಕಮಾಂಡ್ ನಾಯಕರುಗಳ ಯಾವುದೇ ಮಾತಿಗೂ ಕೂಡ ಬಗ್ಗೋ ಲಕ್ಷಣಗಳು ಪ್ರೀತಮ್ ಗೌಡ ಅವರು ಕಾಣ್ತಾ ಇಲ್ಲ. ಹಾಗಾಗಿ ಪ್ರೀತಮ್ ಗೌಡ ಈಗ ಸದ್ಯಕ್ಕೆ ಬಿಜೆಪಿಗೆ ಒಂದು ರೀತಿ ಮಗ್ಗಲು ಮುಳ್ಳಾಗಿದ್ದಾರೆ. ಸೊ ಅವರದ್ದೇ ಪಾಳೆಯದಲ್ಲಿ ಇದ್ದುಕೊಂಡು ಒಂದು ವೇಳೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟಿರುವ ವಿಚಾರ ಅವರನ್ನು ಅಸಮಾಧಾನ ಮಾಡಿತು ಅಂತಂದರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಜೆ ಡಿ ಎಸ್ನ ಭದ್ರಕೋಟೆ ಹೇಳಿ ಕೇಳಿ ಹಾಸನದಿಂದ ಪ್ರತಿ ಬಾರಿಯೂ ಕೂಡ ದೇವೇಗೌಡರ ಸ್ಪರ್ಧೆ ಮಾಡ್ತಿದ್ರು. ಮೊಮ್ಮಗನಿಗೋಸ್ಕರ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆ ಕ್ಷೇತ್ರವನ್ನು ಅವರು ಬಿಟ್ಟುಕೊಟ್ಟಿದ್ರು. ಹಾಗಾಗಿ ದೇವೇಗೌಡರ ಪಾರುಪತ್ಯ ಮತ್ತು ಕುಮಾರಸ್ವಾಮಿಯವರ ಇಡೀ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಒಂದು ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಕ್ಷೇತ್ರ. ಹಾಗಾಗಿ ಕುಮಾರಸ್ವಾಮಿ ಕುಟುಂಬದಿಂದ ಇಂಥವರು ನಿಲ್ತಾರೆ ಅಂತ ಅಂದರೆ ಅಲ್ಲಿನ ಮತದಾರರು ಬಹುತೇಕ ಸಂಖ್ಯೆಯಲ್ಲಿ ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕೋದು ಇಲ್ಲಿನ ವಾಡಿಕೆ. ಅದ್ರ ಜೊತೆಗೆ ಬಿಜೆಪಿಯ ಓಟುಗಳು ಕೂಡ ಪ್ಲಸ್ ಆಗುತ್ತೆ. ಪ್ರೀತಮ್ ಗೌಡ ಅವರ ಬೆಂಬಲಿಗರು ಒಂದಿಷ್ಟು ಜನ ಮೇ ಬಿ ಹೊರಗಡೆ ಹೋಗ್ಬೋದು ಅಥವಾ ಅವರು ಬೇರೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಬಹುದು, ಸಾಧ್ಯತೆಗಳಿದೆ. ಆದರೆ ಮ್ಯಾಕ್ಸಿಮಮ್ ಬಿಜೆಪಿ ವೋಟ್ಸು ಈ ಬಾರಿ ಜೆ ಡಿ ಎಸ್ಗೆ ಪೋಲ್ ಆಗೋದ್ರಿಂದ ಸದ್ಯದ ಟ್ರೆಂಡ್ ಕೂಡ ಅದನ್ನೇ ನಮಗೆ ತೋರಿಸ್ತಾ ಇದೆ. ಮೊದಲ ಅಸೆಂಬ್ಲಿ ಕ್ಷೇತ್ರದ ಸರ್ವೆಯನ್ನು ನಾವಿನ್ನೇನು ಕೆಲವೇ ಹೊತ್ತಿನಲ್ಲಿ ಮುಗಿಸ್ತೀವಿ ರಜನಿ. ಇಲ್ಲಿ 8 ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ. ಆ ಪೈಕಿ ಮೊದಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ರಜನಿ. ಓಕೆ, ಥ್ಯಾಂಕ್ ಯು ಪ್ರಣುತ್.